ಆ್ಯಕ್ಚುಲಿ ಅದೃಷ್ಟ ಅನ್ನಬೇಕು. ಜಮೀರ್ ಅಹಮದ್ ಸರ್ ಒಂದು ಗ್ರೇಟ್ ಅಂದರೆ ಒಬ್ಬರು ಪ್ರತಿಭಾವಂತ ಮತ್ತು ತುಂಬ ಪ್ರಚಲಿತದಲ್ಲಿ ತುಂಬ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ನನ್ನ ಸಿನಿಮಾ ಮಾಡಿದಾರಂದ್ರೆ ನನ್ನ ಸಿನಿಮಾ ಬಂದು ನೋಡಿದಾರಂದ್ರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಸೊ ಎಲ್ಲರೂ ಇಡೀ ಇಂಡಸ್ಟ್ರಿಯಲ್ಲಿ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನೀವು ಮೀಡಿಯಾ ಕಡೆಯಿಂದ ನೋಡಿದ್ರು ಎಲ್ಲ ರೇಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಜಮೀರ್ ಸರ್ ಬಂದು ಸಿನಿಮಾ ನೋಡಿದ್ದಂತೂ ನನಗೆ ತುಂಬ ಖುಷಿ ಕೊಟ್ಟಿದೆ. ಹೇಗಿದೆ ಹೇಗಿದೆ ಸರ್ ರೆಸ್ಪಾನ್ಸ್ ಹೇಗಿದೆ ಸರ್? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನೋಡಿದವರು ಯಾರು ಸಿನಿಮಾ ಆವ್ರೇಜ್ ಅಂತ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾಡಿನರಿ, ಸೂಪರ್ ಅಂತ ಹೇಳ್ತಿದ್ದಾರೆ. ಸೊ ಖುಷಿ ಇದೆ ಸರ್. ಅದು ನೆಕ್ಸ್ಟ್ ಮೂವಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಸರ್? ನೆಕ್ಸ್ಟು ಒಂದು ಆ್ಯಕ್ಷನ್ ಸಬ್ಜೆಕ್ಟ್ ಪ್ಲ್ಯಾನ್ ಮಾಡಿದ್ದೀವಿ, ಡಿಸ್ಕಷನ್ಲ್ಲಿ ಇದೆ ಸರ್. ಅದು ಶೂಟಿಂಗ್ ಡೈರೆಕ್ಟರ್ ಯಾರು ಏನು ಅಂತ ಇಲ್ಲ, ಅದು ಆ್ಯಕ್ಚುಲಿ ರಿವೀಲ್ ಮಾಡೋಂಗಿಲ್ಲ. ಕಂಪ್ಲೀಟ್ ಆದಮೇಲೆ 100% ರಿವೀಲ್ ಮಾಡ್ತೀನಿ ಸರ್. ಇನ್ನು ಈ ಸಬ್ಜೆಕ್ಟೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಅಂದರೆ ವಿಷಯನ ಪ್ರೀತಿ ಮಾಡೋದು ಸರ್? ಅಂದರೆ ಕಂಟೆಂಟ್, ಬಿಕಾಸ್ ಆಫ್ ಕಂಟೆಂಟ್. ಅಂದರೆ ಸುಮಾರು ಜನ ಸುಮಾರು ಥರ ಸಿನಿಮಾಗಳು ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ತೀರ, ಒಂದು ಕಾಮನ್ ಪ್ಯಾಟರ್ನಾಗ ಸಿನಿಮಾ ಬರ್ತಾ ಇದೆ. ಒಂದು ಡಿಫ್ರೆಂಟಾಗಿ ಏನಾದರೂ ಇಂಡಸ್ಟ್ರಿಗೆ ಹೊಸ್ತಾ ಕೊಡೋಣ ಅಂತ ಯೋಚನೆ ಮಾಡಿದಾಗ ನನಗೆ ಈ ಸಬ್ಜೆಕ್ಟ್ ಸಿಕ್ತು ಸರ್. ಅದಕ್ಕೆ ಈ ಸಿನಿಮಾ ಮಾಡಿದೆ. ತುಂಬ ಚೆನ್ನಾಗಿದೆ. ನೋಡಿದಾರೆ ಯಾರು ಆವ್ರೇಜ್ ಅಂತ ಹೇಳ್ತಾ ಇಲ್ಲ, ಸೂಪರ್ ಎಕ್ಸ್ಟ್ರಾಡಿನರಿ ಅಂತ ಹೇಳ್ತಾರೆ. ನೀವು ನೋಡಿದ್ದೀರಾ? ಖಂಡಿತ. ನಿಮಗೇನು ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ಎಸ್ಪೆಷಲಿ ಆಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಡೈಲಾಗ್ಸ್ಗೆ ಉಚ್ಚೆ ತುಂಬಿದ್ದಾರೆ, ಶಿಳ್ಳೆ ಚಪ್ಪಾಳಿಗೆ ಇಟ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡೈಲಾಗ್ಸ್ ಬಗ್ಗೆ ಇಲ್ಲ, ಆ್ಯಕ್ಚುಲಿ ಗುರು ಕಶ್ಯಪ್ ಸರ್ ಅವರು ಇವತ್ತಿಲ್ಲ, ತುಂಬ ಬೇಜಾರಿದೆ. ಬಟ್ ಅವರು ನಮಗೆ ಡೈಲಾಗ್ ಮುಖಾಂತರ ಇದ್ದಾರೆ ಅನ್ನಿಸ್ತಾ ಇದೆ ನಮಗೆ. ಅವ್ರು ತುಂಬ ಚೆನ್ನಾಗಿ ಡೈಲಾಗ್ ಬರೆದಿದ್ದಾರೆ. ಎಲ್ಲರೂ ಸಿನಿಮಾದಲ್ಲಿ ಏನಿದೆ ಅಂದರೆ ಕತೆ, ಡೈಲಾಗೇ ಹೀರೋ. ಹೌದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.